ಕುಡಿದು ಡ್ರೈವಿಂಗ್ ಮಾಡೋದು ಕಾನೂನು ಬಾಹಿರ ಮತ್ತು ಅಪಾಯ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರವೇ. ಆದರೂ ಇಲ್ಲೊಬ್ಬ ಆಸಾಮಿ ಪಾನಮತ್ತನಾಗಿ ಕಾರು ಚಲಾಯಿಸಿ ವೃದ್ಧನ ಜೀವವನ್ನು ಬಲಿ ಪಡೆದಿದ್ದಾನೆ. ಅವರು ಡ್ರಿಂಕ್ಸ್ ಮಾಡಿದ್ರು ಫುಲ್ ಓವರ್. ಅವ್ರ ಗಾಡಿ ಹಿಡಿದಾಗ ಫುಲ್ ಟೈಟ್ ಆಗಿದ್ರು. ಎಲ್ಲಿಂದ ಎಲ್ಲಿ ಬಂದಿತ್ತು ಗಾಡಿ? ಈ ಕಡೆಯಿಂದ, ಲೆಫ್ಟ್ ಸೈಡ್, ಲೆಫ್ಟ್ ಬೆಳವಾಡಿ ಕಡೆಯಿಂದ ಈ ಕಡೆ ಬಂದು ಭಾಳ ಓವರ್ ಸ್ಪೀಡ್ ಇತ್ತು ಗಾಡಿ. ಗುದ್ದಿದ ತಕ್ಷಣ ಸ್ಪಾಟು, ನಾವೇ ಬಾಡಿನ ಕೆಳಗಡೆ ತೆಗೆದಿದ್ವಿ. ಈಗ ಅವ್ರು ಗುದ್ದಿರೋದು ಇದೆಯಲ್ಲ ಡೋರು, ಡೋರೆಲ್ಲ ಫುಲ್ ಒಳಗಡೆ ಹೋಗಿ ಆ ಕಬ್ಬಿಣ, ಈಗ ಫಸ್ಟ್ ಒಂದು ಕಂಬ ಇದೆ, ಎರಡು ಕಂಬಕ್ಕೆ ಗುದ್ದಿ ಆಮೇಲೆ ಮುಂದೆ ಹೋಗಿರೋದು ಗಾಡಿ. ಫುಲ್ಲು ಪಾಲ್ಟಿ ಇಳಿದಾಗ ಫುಲ್ ಟೈಟ್ ಆಗಿದ್ರು. ನಾನೇ ಏನಣ್ಣ ಹಿಂಗೆ ಮಾಡಿಲ್ಲ ಅಂದರೆ ನನಗೂ ಏಟ್ ಆಗಿದೆ ನೋಡಪ್ಪ ಅಂತಾರೆ. ಪಾಲ್ಟಿ ಏನು ವೆಹಿಕಲ್ ಏನು ಅಡ್ಡ ಬಂದಿಲ್ಲ, ಫುಲ್ ಖಾಲಿ ಇತ್ತು ಗಾಡಿ, ಒಂದೇ ಸ್ಪೀಡಲ್ಲಿ ಬಂದಿದ್ದು ಗಾಡಿ ಮಾತ್ರ ಇದು. ಹೌದು, ಮೈಸೂರಿನ ಹೊರಹೊಲಯದ ಮರಟಿ ಕ್ಯಾತ್ನಳ್ಳಿ ಬೆಳವಾಡಿ ಮುಖ್ಯ ರಸ್ತೆಯ ಬಸವನಪುರ ಸಮೀಪ ಚಾಲಕನ ಎಡವಟ್ಟಿಗೆ 60 ವೃದ್ಧ ಕೆಂಪಸಿದ್ದೇಗೌಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳವಾಡಿ ನಿವಾಸಿ ಪ್ರವೀಣ್ ಎಂಬಾತ ಸ್ವಿಫ್ಟ್ ಡಿಸೈರ್ ಕಾರನ್ನು ಪಾನಮತ್ತನಾಗಿ ಅಡ್ಡಾದಿಡ್ಡಿ ಚಲಾಯಿಸಿದ್ದಾನೆ. ನಿಯಂತ್ರಣ ಕಳೆದುಕೊಂಡ ಕಾರು ರಸ್ತೆ ಮಗ್ಗುಲಲ್ಲಿ ಇದ್ದ ಮಳಿಗೆಯೊಂದಕ್ಕೆ ಡಿಕ್ಕಿ ಹೊಡೆದಿದೆ. ಸಂಜೆ ವೇಳೆ ಮಳಿಗೆ ಮುಂಭಾಗದ ಕಟ್ಟೆ ಮೇಲೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದ ಕೆಂಪಸಿದ್ದೇಗೌಡ ಎಂಬ ವೃದ್ಧ ಮಳಿಗೆ ಕಡೆಗೆ ನುಗ್ಗಿದ ಕಾರಿಗೆ ಸಿಲುಕಿ ಅಪ್ಪಚ್ಚಿಯಾಗಿದ್ದಾರೆ. ಇತ್ತ ಪಾನಮತ್ತ ಪ್ರವೀಣ್ ಸ್ಥಳದಿಂದ ಎಸ್ಕೇಪ್ ಆಗಿದ್ದು ಸ್ಥಳಕ್ಕಾಗಮಿಸಿದ ಇಲ್ವಾಲ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಸರ್, ಅವ್ರ ಮನೆ ಇದೇ ಮನೆ ಇರೋ ಆಸ್ತಿ ಪೂಸ್ತಿ ಎಲ್ಲ ಮಾಡ್ಕೊಂಡು ಒಬ್ಬ ಮಗ, ಇಬ್ಬರು ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳಿಗೆ ನಾನೇ ಮದುವೆ ಮಾಡಿದ್ದೆ. ಅಂದರೆ ನಮ್ಮ ಅಕ್ಕನ ತೀರೋದ್ಮೇಲೆ ನಾನೇ ಸಾಕೊಂಡು ನಾನೇ ಮದುವೆ ಮಾಡಿದೆ. ಒಬ್ಬನೇ ಮಗ, ಅವನಿಗೂ ಒಂದು ಹುಡುಗಿಗೆ ಹಾರ್ಟ್ ಪೇಷೆಂಟು, ಆ ಮಗನಿಗೂ ಅವ್ರು ಎನಿ ಟೈಮು ಇದೊಂದು ಮನೆ ಕಟ್ಕೊಂಡು ಇರೋ ಆಸ್ತಿ ಮಾರ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಎರಡು ಹಸು ಕಟ್ಕೊಂಡು ಜೀವನ ಮಾಡ್ತಿದ್ರು. ಆ ಮಗನ ಮಗನಿಗೂ ಮಗಳಿಗೂ ಕೂಡ ಹಾರ್ಟ್ ಪೇಷೆಂಟು ಪಾಪ. ಅವ್ರ ಹೆಂಡ್ತಿ ಸೊಸೆ ಇದ್ದೀರಾಳಲ್ಲ, ಅವಳಿಗೂ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅವಳು ಇವತ್ತು ನಾಳೆ ಸಹಾಯ ಮಾಡ್ತಲ್ಲಿ ಇದ್ದಾಳೆ. ಎನಿ ಟೈಮು ಇಲ್ಲೇ ಬಂದು ಕೂತ್ಕೊತಿದ್ದ ಅವ್ರ ಮನೆ ಮುಂದೆಗಡೆ, ಕೆಂಪಚುಗೇಗೌಡ ಅಂದ್ಬಿಟ್ಟು ನಮ್ಮ ಭಾವನೆ ಅವರು, ಇಲ್ಲೇ ಕೂತ್ಕೊತಿದ್ದ ಅವ್ರ ಮನೆ ಬಾಗಿಲು ಬಿಟ್ಟರೆ ಇನ್ನೂ ಇಲ್ಲೂ ಇರಲಿಲ್ಲ. ಈ ಕಡೆಯಿಂದ ಈ ಸ್ವಿಫ್ಟ್ ಈ ಕಾರ್ನಲ್ಲಿ ಡೈರೆಕ್ಟಾಗಿ ಕುಡ್ಕೊಂಡು ಬಂದು ಆ ಕೂತಿರೋ ಜಾಗಕ್ಕೆ ಆ ಇದು ಮಳಿಗೆ ಆ ಇದೆಲ್ಲ ಹೋಗೋ ಮಟ್ಟಕ್ಕೆ ಬಂದು ಹೊಡೆದಿರೋದು ಇಲ್ಲ. ಅದೆಲ್ಲ ವಿಡಿಯೋ ಮಾಡಿದ್ದಾರೆ, ಜನಗಳೆಲ್ಲ ವಿಡಿಯೋ ಮಾಡಿದ್ದಾರೆ. ನಾವು ಬರೋದ್ರಲ್ಲಿ ಹಿಡ್ಕೊಂಡು ನಿಲ್ಸವ್ರೆ, ಅಷ್ಟರಲ್ಲಿ ಜನಗೆ ಜನ ಹೊಡೆದ್ಬಿಡ್ತಾರೆ ಅಂದ್ಬಿಟ್ಟು ಕಳಿಸವ್ರೆ. ಅದಕ್ಕೆ ನಾವು ಹೇಳ್ತಾ ಇರೋದೇನು ಅಂದರೆ ಪೊಲೀಸ್ನವ್ರಿಗೆ ಅದು ವಾಸ್ತವಾಂಶ ಈಗ ತನಿಖೆಯಲ್ಲಿ ಗೊತ್ತಾಗುತ್ತೆ. ಡ್ರಿಂಕ್ ಆ್ಯಂಡ್ ಡ್ರೈವಾ ಇಲ್ವಾ, ಈ ಮಟ್ಟಕ್ಕೆ ಆಗಬೇಕಾದ್ರೆ ಏನು, ಈಗ ಏನೋ ದುಡ್ಡು ಕೊಡ್ತೀವಿ ಅಂತಾರೆ. ಈಗ ನಾನೇ ಕೊಡ್ತೀನಿ, ನಮ್ಮ ಭಾವನ ಕೊಡ್ತಾರ? ನಮ್ಮ ಭಾವನ ಕೊಡಲಿ, ಅವ್ರು ಏನು ಕೊಡ್ತಾರೆ ನಾನು ದುಡ್ಡು ಕೊಡ್ತೀನಿ ಅದನ್ನು, ನಮ್ಮ ಭಾವನ ಕೊಡಲಿ, ಅವ್ರ ತಮ್ಮ ಮಗನಿಗೆ ತಂದೆಯಾಗಿ ಕೊಡಲಿ, ಅದು ಸಾಧ್ಯನಾ? ಈ ಥರ ಎಷ್ಟನ್ನೇ ಇಲ್ಲೆಲ್ಲ ಒಂದು ಬಾರ್ ಇದೆಯಂತೆ, ಆ ಬಾರ್ಗೂ ಮುಚ್ಚಿಸಿ ಮುಚ್ಚಿಸಿ ಅಂತ ಎಲ್ಲ ಸಾರ್ವಜನಿಕರು ಹೇಳಿದ್ರು, ಅದು ಬಿಟ್ಕೊಂಡು ಕೂತ್ಕೊಂಡು ಅಲ್ಲಿಂದ ಬಂದು ಸೀದಾ ಹಿಂಗೆ ಆಗಿರೋದು. ಬುದ್ಧಿರೋರ ಹೆಸರೇನಪ್ಪ? ಪ್ರವೀಣ್ ಅಂದ್ಬಿಟ್ಟು. ಬೆಳವಾಡಿ ನಿವಾಸಿನೇ ಇವರು, ಬೆಳವಾಡಿ ನಿವಾಸಿ. ಕೋಪ ಅವರೆಲ್ಲೂ ಹೋಗೋರೇ ಇಲ್ಲ, ಇವ್ರ ಮನೆ ಆಯಿತು, ಇವ್ರ ಕೆಲಸ ಆಯಿತು, ಇವರಾಯಿತು ಅಷ್ಟೇ, ಹೊರಗಡೆ ಹೋಗೋರೇ ಇಲ್ಲ. ಮನೆಯಿಂದ ಬಾಗಿಲು ಬಿಟ್ಟೆ ಈಚೆ ಬತ್ತಿರಲಿಲ್ಲ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.